ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಅಂಡ್ ರಾಘು ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಸಾರಿ. ಯಾಕೆಂದರೆ ಇಂಥ ಸಿಚುಯೇಷನಲ್ಲಿ ನಾವು ಟೀಸರ್ ಲಾಂಚ್ ಮಾಡಿ ಮುಂದೆ ಹೋಗ್ಬೇಕಾ ಅಂತ ಅನಿಸ್ತಿತ್ತು, ಬಟ್ ಒಂದು ನೆಸೆಸಿಟಿ ಇತ್ತು ನಮಗೆ ಇದೊಂದು ಟೀಸರ್ ಲಾಂಚ್, ಸೊ ಅದರಿಂದ ನಾವು ಮಾಡಬೇಕಾಗಿ ಬಂತು. ಥ್ಯಾಂಕ್ ಯು ವೆರಿ ಮಚ್ ಸೋನು, ಸೊ ಥ್ಯಾಂಕ್ ಯು ವೆರಿ ಮಚ್ ಮನೋಹರ್ ಸರ್. ಸೊ ಮತ್ತೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ನಿರ್ದೇಶಕರು ಮತ್ತು ಪ್ರೆಸ್ ಆ್ಯಂಡ್ ಪ್ರಿಂಟ್ ಅನ್ನೋವಂಥದ್ದು ಒಂಥರ ಬ್ರದರ್ಸ್ ಆ್ಯಂಡ್ ಬ್ರದರ್ಸ್ ಇದ್ದಂಗೆ. ಯಾಕೆಂದರೆ ನಾವೇನು ಕನಸು ಕಟ್ಟಿರ್ತೀವಿ ಅದನ್ನು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಸೊ ನಾವೇನು ಕನಸು ಕಟ್ಟಿರ್ತೀವಿ ಅದನ್ನು ತೆರೆ ಮೇಲೆ ತರಕ್ಕೆ ಟ್ರೈ ಮಾಡ್ತೀವಿ, ಅದನ್ನು ನೀವು ಜನಗಳಿಗೆ ರೀಚ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತೀರಾ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ನಮ್ಮ ಮರೀಚಿ ಟೈಮ್ ಮೇಲೆ ಇರಬೇಕು. ಮತ್ತು ನಾನು ಇನ್ನೂ ಅಂಬೆಗಾಲು ಇಡ್ತಾ ಇದ್ದೀನಿ ಈ ಚಿತ್ರರಂಗದಲ್ಲಿ, ನನ್ನ ಮೇಲೆ ಆಶೀರ್ವಾದ ಇರಲಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಮೊದಲನೇದಾಗಿ ಆ ಮರೀಚಿ ಟೈಟ್ಲು ಬಗ್ಗೆ ಹೇಳಲೇಬೇಕು. ಸೊ ಮರೀಚಿ ಟೈಟಲ್ನ ನಾನು ಇಡಬೇಕು ಅಂತ ನಾನು ಟ್ರೈ ಮಾಡಿದಾಗ ಒಂದಷ್ಟು ಟೈಟಲ್ ಇತ್ತು ಮುಂದೆ, ಇನ್ಫ್ಯಾಕ್ಟ್ 150 ಟೈಟಲ್ಗಳು ಇಟ್ಕೊಂಡಿದ್ವಿ ನಾವು. ಸೊ ಅದರಲ್ಲಿ ಒಂದು ಟೈಟಲ್ಲು ನಾನು ಯಾವುದಾದ್ರೂ ಋಷಿ ನೇಮ್ ಇಡಬೇಕು ಅಂದ್ಬಿಟ್ಟು ತುಂಬ ಟ್ರೈ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ತುಂಬ ನೇಮ್ಗಳನ್ನ ನಾನು ಡಾಕ್ಯುಮೆಂಟ್ ಮಾಡಿದೆ. ಅದರಲ್ಲಿ ಮರೀಚಿ ಅನ್ನುವಂಥದ್ದು ತುಂಬ ಇಷ್ಟ ಆಯಿತು. ಮರೀಚಿ ಅಂದರೆ ಬ್ರಹ್ಮನ ಮಗ. ಸೊ ಬ್ರಹ್ಮನ ಒಂದು ಥಾಟಿಂದ ಹುಟ್ಟಿರುವಂಥ ಒಂದು ಮರೀಚಿ ಇವರು. ಸೊ ಮರೀಚಿ ಅಂದರೆ ಗಾಡ್ ಫಾದರ್ ಆಫ್ ದೇವದಾಸ್ ಅಂಡ್ ಅಸುರಾಸ್ ಆ್ಯಕ್ಚುಲಿ. ಸೊ ನಮ್ಮ ಮೂವಿಗೆ ಯಾವ ರೀತಿ ತಗೊಂತ ಇದ್ದೀವಿ ಅಂದರೆ, ಸೊ ಇಟ್ ಈಸ್ ಗಾಡ್ ಫಾದರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್. ಯಾಕೆ ಗಾಡ್ ಫಾದರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಅಂದರೆ, ನಿಮ್ಮ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಾವು ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರು ಮತ್ತು ಆಂಟಾಗನಿಸ್ಟ್ ಕ್ಯಾರೆಕ್ಟರು ಏನು ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಅನ್ನೋದು. ಅಂದರೆ ಅವ್ರದ್ದೇ ಆದ ಒಂದು ಸ್ಕಿಲ್ಸಲ್ಲಿ ಅವರು ಮಾಸ್ಟರ್ಸ್, ಅಂದರೆ ಪ್ರೊಟಾಗನಿಸ್ಟು ಅವ್ರ ಸ್ಕಿಲ್ಸಲ್ಲಿ ಮಾಸ್ಟರು, ಆಂಟಾಗನಿಸ್ಟೂ ಅವ್ರ ಸ್ಕಿಲ್ಸಲ್ಲಿ ಮಾಸ್ಟರು. ತುಂಬ ಅದ್ಭುತವಾಗಿ ಮೂಡ್ಬಂದಿರುವಂಥ ಕತೆ. ಸೊ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ನಾನು ನಿಮ್ಮ ಜೊತೇಲಿ ಶೇರ್ ಮಾಡಬೇಕು. ನಾನು ಒಂದು ವಿಲೇಜ್ ಬ್ಯಾಕ್ಡ್ರಾಪಿಂದ ಬಂದವನು. ಸೊ ಅವಾಗ ನಮ್ಮ ತಂದೆಯವರು, ನಾನು ಜನ್ಮದ ಜೋಡಿ ಶಿವರಾಜ್ಕುಮಾರ್ ಸರ್ದು ಶಿವಣ್ಣ ಸರ್ದು ಒಂದು ಪೋಸ್ಟರ್ ನಮ್ಮ ಮನೆಯೊಳಗಡೆ ಅಂಟಿಸಿದ್ದೆ. ಸೊ ಅವಾಗ ಬೈದಿದ್ರು, ನಿನಗೇನೇ ಆಗಿದೆ, ಓದು ಚೆನ್ನಾಗಿ, ಸೊ ಎಲ್ಲ ಪೋಸ್ಟರ್ ಎಲ್ಲ ಮನೆಯೊಳಗಡೆ ಅಂಟಿಸ್ಕೊಂಡಿದ್ಯಾ ಅಂತ. ಸೊ ಆ ಟೈಮಿಂದ ನಾನು ತುಂಬ ಸಿನಿಮಾ ನೋಡ್ಕೊಂಡು ಬಂದೆ ಕನ್ನಡ ಸಿನಿಮಾನ. ಒಂದು 1.5 ರೂಪಾಯಿ ಮುಂದೆನೆಲ್ಲ ಗಾಂಧಿ ಕ್ಲಾಸಲ್ಲೆಲ್ಲ ಕೂತು ಸಿನಿಮಾ ನೋಡಿ, ಸೊ ಅಲ್ಲಿಂದ ಬೆಳೆದು ಬಂದಿದ್ದವರು. ಅಷ್ಟು ಸಿನಿಮಾ ಬಗ್ಗೆ ಪ್ರೀತಿ. ನಾನು ಕಥೆನ ಒಂದು 20 ವರ್ಷದಿಂದನೂ ಬರೀತಾ ಇದ್ದೆ, ಬೇರೆ ಬೇರೆ ಕಥೆಗಳೆಲ್ಲ ಬರೀತಾ ಇದ್ದೆ. ಸೊ ಇವಾಗ ಒಂದು ಕಾಲ ಕೂಡ ಬಂತು. ರಾಘು ಸರ್ ಏನಕ್ಕೆ ಅಂದರೆ, ನನಗೆ ರಾಘು ಸರ್ ತುಂಬ ಇಷ್ಟ. ನಿನಗಾಗಿ ಸಿನಿಮಾಯಿಂದನೂ ನೋಡಿದ್ದೀನಿ, ಅವ್ರದ್ದು ಚಿನ್ನಾರಿ ಮುತ್ತಾಗ್ಬೋದು, ನಿನಗಾಗಿರ್ಬೋದು, ಕಲ್ಲರಳಿ ಹೂವಾಗಿ, ಸೊ ತುಂಬ ಸಿನಿಮಾ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಒಂದು ಒಂದೊಂದು ಪೊಟೆನ್ಷಿಯಲ್ ಪೊಲೀಸ್ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ. ಸೊ ನನಗೆ ಒಂದು ಥಾಟ್ ಬಂದಾಗ ರಾಘು ಸರ್ ಅದಕ್ಕೆ ಒಂದು ನ್ಯಾಯ ಕೊಡ್ತಾರೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ರಾಘು ಸರ್ನ ಪಿಕ್ ಮಾಡಬೇಕಾಯಿತು.